ನಮಸ್ಕಾರ ಸ್ನೇಹಿತರೆ ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಜನವರಿ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ ಸೊ ಈ ರಿವಿಷನ್ ಸಿರೀಸ್ನ ನಾಲ್ಕನೇ ವಿಡಿಯೋ ಇದಾಗಿದ್ದು ಹಿಂದಿನ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಿವಿಷನ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಈ ರಿವಿಷನ್ ವಿಡಿಯೋಸ್ಗಳನ್ನು ನೀವು ಕವರ್ ಮಾಡ್ಕೋಬೋದು ಈಗ ಬರ್ತಾ ಇರುವಂತಹ ಎಕ್ಸಾಮ್ಸ್ಗಳಿಗೆ ರಿವೈಸ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಪ್ರಶ್ನೋತ್ತರ ರೂಪದಲ್ಲಿ ಈ ಒಂದು ಸಿರೀಸನ್ನು ಪ್ರಾರಂಭ ಮಾಡಲಾಗಿದೆ ಸೊ ಈ ನಾಲ್ಕನೇ ರಿವಿಷನ್ ಸಿರೀಸ್ನ ಸೆಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಈ ಚಂದ್ರನನ್ನು ಅನ್ವೇಷಿಸುವಂತಹ ಉದ್ದೇಶದಿಂದ ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯಿಂದ ಈ ಲೂನಾರ್ ಗೇಟ್ವೇ ಸ್ಟೇಷನ್ ಅಥವಾ ಚಂದ್ರನ ಗೇಟ್ವೇ ನಿಲ್ದಾಣವನ್ನು ಸಿದ್ಧಪಡಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ನಾಸಾ ಆಪ್ಷನ್ ಎರಡು ಇ ಎಸ್ ಎ ಆಪ್ಷನ್ ಮೂರು ಸಿ ಎಸ್ ಎ ಅಥವಾ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವು ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಮೇಲಿನ ಎಲ್ಲ ಅನ್ನೋದು ಕರೆಕ್ಟಾದಂಥ ಆನ್ಸರ್ ಆಗಿದೆ ನಾಸಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಪ್ಲಸ್ ಕೆನಡಾ ಸ್ಪೇಸ್ ಏಜೆನ್ಸಿ ಮತ್ತು ಜಪಾನಿನ ಸ್ಪೇಸ್ ಏಜೆನ್ಸಿಯಾದಂತಹ ಜಾಕ್ಸಾ ಈ ನಾಲ್ಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳ ಮೂಲಕ ಚಂದ್ರನನ್ನು ದೀರ್ಘಕಾಲಿಕವಾಗಿ ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಆರ್ಟಿಮಿಸ್ ಕಾರ್ಯಕ್ರಮದ ಅಡಿಯಲ್ಲಿ ಈ ಲೂನಾರ್ ಗೇಟ್ವೇ ಸ್ಟೇಷನನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಮುಖ್ಯವಾಗಿ ಈ ಬಾಹ್ಯಾಕಾಶ ಸಂಶೋಧನಾ ಸಾರಿ ಈ ಬಾಹ್ಯಾಕಾಶ ಸಂಶೋಧನಾ ನಿಲ್ದಾಣ ಅಂತ ಏನು ಕರಿತೇವೆ ಬಾಹ್ಯಾಕಾಶ ನಿಲ್ದಾಣ ಅಂತ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಸೊ ಇದನ್ನು ಹೋಲುವಂತಹ ನಿಟ್ಟಿನಲ್ಲಿ ಈ ಚಂದ್ರನ ಮೇಲ್ಮೆಯನ್ನು ಮತ್ತು ಚಂದ್ರನ ವಾತಾವರಣವನ್ನು ಈ ಒಂದು ಅದರ ಒಂದು ಅಂಗ್ ಬಾಹ್ಯ ಅಂಗಳದಲ್ಲಿ ಸ್ಟಡಿ ಮಾಡುವಂಥ ಅಧ್ಯಯನ ಮಾಡುವಂಥ ಉದ್ದೇಶದಿಂದ ಇದನ್ನು ಡೆವಲಪ್ ಮಾಡಲಾಗ್ತಾಯಿದೆ ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ನಾಸಾ ಜಪಾನಿನ ಜಾಕ್ಸಾ ಕೆನಡಾದ ಸಿ ಎಸ್ ಎ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸೊ ಈ ನಾಲ್ಕು ಪ್ರಮುಖವಾದಂತಹ ಬಾಹ್ಯಾಕಾಶ ಸಂಸ್ಥೆಗಳ ಮೂಲಕ ಈ ಒಂದು ಲೂನಾರ್ ಗೇಟ್ ವೇ ಸ್ಟೇಷನನ್ನು ಡೆವಲಪ್ ಮಾಡಲಾಗ್ತಾ ಇದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಮೇಲಿನ ಎಲ್ಲವೂ ಅನ್ನುವ ಆಪ್ಷನ್ ಕರೆಕ್ಟ್ ಆದಂತ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಕರ್ನಾಟಕ ಸಂಗೀತವಾದ್ಯ ಕರ್ನಾಟಿಕ್ ಸಂಗೀತವಾದ್ಯ ಬೊಬ್ಬಿಲಿ ಅನ್ನುವ ವೀಣೆ ಬೊಬ್ಬಿಲಿ ವೀಣೆ ಅಂತ ಕರೀತಾರೆ ಸೊ ಈ ಬೊಬ್ಬಿಲಿ ವೀಣೆಯನ್ನು ಪ್ರಧಾನವಾಗಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ತಯಾರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಆಂಧ್ರ ಪ್ರದೇಶ್ ಆಪ್ಷನ್ ಎರಡು ತಮಿಳುನಾಡು ಆಪ್ಷನ್ ಮೂರು ಕರ್ನಾಟಕ ಅಥವಾ ಆಪ್ಷನ್ ನಾಲ್ಕು ತೆಲಂಗಾಣ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶದಲ್ಲಿ ಈ ಕರ್ನಾಟಿಕ್ ಸಂಗೀತ ತಂತಿವಾದ್ಯವಾದಂತಹ ಬೊಬ್ಬಿಲಿ ವೀಣೆ ಅಥವಾ ಸರಸ್ವತಿ ವೀಣೆಯನ್ನು ಮುಖ್ಯವಾಗಿ ತಯಾರು ಮಾಡಲಾಗುತ್ತೆ ಈ ಬೊಬ್ಬಿಲಿ ಪಟ್ಟಣವಾದಂಥ ಸಾರಿ ಆಂಧ್ರ ಪ್ರದೇಶದ ಪಟ್ಟಣವಾದಂತಹ ಈ ಗೊಲ್ಲಪಲ್ಲಿಯಲ್ಲಿ ಈ ಜಾಕ್ ವುಡ್ ಅನ್ನುವ ಮರದಿಂದ ಈ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್ ಮುಂದಿನ ರಿವಿಷನ್ ಪ್ರಶ್ನೆ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ನೀತಿ ಬಯೋಫ್ಯೂಯಲ್ ಪಾಲಿಸಿಯನ್ನು ಕರ್ನಾಟಕದಲ್ಲಿ ಯಾವ ವರ್ಷ ಪ್ರಾರಂಭ ಮಾಡಲಾಯಿತು ಅನುಷ್ಠಾನಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎರಡು ಸಾವಿರದ ಒಂಬತ್ತು ಆಪ್ಷನ್ ಎರಡು ಎರಡು ಸಾವಿರದ ಹನ್ನೆರಡು ಆಪ್ಷನ್ ಮೂರು ಎರಡು ಸಾವಿರದ ಹದಿನಾಲ್ಕು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಒಂಬತ್ತನೇ ಇಸುವಿಯಲ್ಲಿ ಈ ಜೈವಿಕ ಇಂಧನ ಕಾರ್ಯಪಡೆ ರಾಜ್ಯದ ಜೈವಿಕ ಇಂಧನ ನೀತಿಯನ್ನು ರೂಪಿಸುವುದರ ಮೂಲಕ ಕರ್ನಾಟಕ ಈ ಒಂದು ಬಯೋಫ್ಯೂಯಲ್ ಪಾಲಿಸಿಯನ್ನು ಮೊದಲ ಬಾರಿಗೆ ಅನುಷ್ಠಾನಗೊಳಿಸಿತ್ತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಟೂ ಥೌಸಂಡ್ ನೈನ್ ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಕರ್ನಾಟಕ ಮತ್ತು ಸಾರಿ ರಕ್ಷಣಾ ಮತ್ತು ಭದ್ರತಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ಟಾರಸ್ ಅನ್ನೋದು ಏನು ಇತ್ತೀಚೆಗೆ ನ್ಯೂಸ್ನಲ್ಲಿದ್ದಂತಹ ಈ ಟಾರಸ್ ಅಂದರೆ ಏನು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಟಾರ್ಪಿಡೋ ಆಪ್ಷನ್ ಎರಡು ಯುದ್ಧ ನೌಕೆ ಅಥವಾ ವಾರ್ಷಿಪ್ ಆಪ್ಷನ್ ಮೂರು ಜಲಾಂತರ್ಗಾಮಿ ನೌಕೆ ಅಥವಾ ಆಪ್ಷನ್ ನಾಲ್ಕು ಕ್ಷಿಪಣಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಈ ಟಾರಸ್ ಅನ್ನೋದು ಜರ್ಮನಿ ಮತ್ತು ಸ್ವೀಡನ್ ದೇಶಗಳ ಸಹಯೋಗದಲ್ಲಿ ಡೆವಲಪ್ ಮಾಡಲಾದಂತಹ ಒಂದು ಕ್ಷಿಪಣಿ ಆಗಿದೆ ಕ್ರೂಸ್ ಮಿಸೈಲ್ ಆಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಆಪ್ಷನ್ ಫೋರ್ ಮಿಸೈಲ್ ಈಸ್ ರೈಟ್ ಆನ್ಸರ್ ಸತ್ಕೋಶಿಯ ವನ್ಯಜೀವಿ ಅಭಯಾರಣ್ಯ ಸತ್ಕೋಶಿಯ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಎಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಗಳಲ್ಲಿ ಪಶ್ಚಿಮ ಬಂಗಾಳ ಒಡಿಶಾ ಅಸ್ಸಾಂ ಅಥವಾ ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಒಡಿಶಾದಲ್ಲಿ ಈ ಸತ್ಕೋಶಿಯ ವನ್ಯಜೀವಿ ಅಭಯಾರಣ್ಯ ಲೊಕೇಟ್ ಆಗಿದೆ ಆಪ್ಷನ್ ಟು ಇಸ್ ರೈಟ್ ಆನ್ಸರ್ ಒಡಿಶಾ ರಾಜ್ಯದಲ್ಲಿರುವಂತಹ ಈ ಸತ್ಕೋಶಿಯಾ ವನ್ಯಜೀವಿ ಅಭಯಾರಣ್ಯ ಈ ಒಂದು ರಾಜ್ಯದಲ್ಲಿ ಹರಿಯುವಂತಹ ಪ್ರಮುಖ ನದಿ ಮಹಾನದಿಯ ದಡದಲ್ಲಿ ಲೊಕೇಟ್ ಆಗಿರುವುದನ್ನು ನಾವು ಗುರುತಿಸಬೇಕಾಗುತ್ತೆ ಸೊ ಅಷ್ಟೇ ಅಲ್ಲದೆ ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರದ ಮೂಲಕ ಈ ಅಭಯಾರಣ್ಯವನ್ನು ನಿರ್ಣಾಯಕ ಹುಲಿ ಆವಾಸ ಸ್ಥಾನ ಅಂತ ಕೂಡ ಗುರುತಿಸಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಸತ್ಕೋಶಿಯಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇಸ್ ಲೊಕೇಟೆಡ್ ಇನ್ ಒಡಿಶಾ ಭಾರತೀಯ ಒಲಂಪಿಕ್ ಅಸೋಸಿಯೇಷನ್ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ನ ನೂತನ ಸಿ ಇ ಒ ಆಗಿ ಯಾರು ಆಯ್ಕೆಗೊಂಡಿದ್ದಾರೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಮೊದಲನೇ ಆಪ್ಷನ್ ಏನು ಅಂತಂದರೆ ಕಲ್ಯಾಣ್ ಚೌಬೆ ಆಪ್ಷನ್ ಎರಡು ರಘುರಾಮ್ ಅಯ್ಯರ್ ಆಪ್ಷನ್ ಮೂರು ಪಿ ಟಿ ಉಷಾ ಅಥವಾ ಆಪ್ಷನ್ ನಾಲ್ಕು ಆಪ್ಷನ್ ಡಿ ದಿವಾಕರ್ ತಿವಾರಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ ರಘುರಾಮ್ ಅಯ್ಯರ್ ಅವರು ಇತ್ತೀಚೆಗೆ ನೂತನವಾದಂತಹ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಸಿಇಒ ಆಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಆಯ್ಕೆಗೊಂಡಿದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಪಿ ಟಿ ಉಷಾ ಅವರು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ ಪ್ರೆಸಿಡೆಂಟ್ ಅಥವಾ ಅಧ್ಯಕ್ಷರಾಗಿದ್ದಾರೆ ರಘುರಾಮ್ ಅಯ್ಯರ್ ಅವರು ಸಾಕಷ್ಟು ಎಕ್ಸ್ಪೀರಿಯನ್ಸನ್ನು ಹೊಂದಿರುವಂತಹ ರಘುರಾಮ್ ಅಯ್ಯರ್ ಅವರು ಈ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ನ ನೂತನ ಸಿಇಒ ಆಗಿ ಆಯ್ಕೆಗೊಂಡಿದ್ದಾರೆ ಅಂತ ಇವರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಸರಿಯಾದ ಉತ್ತರ ರಘುರಾಮ್ ಅಯ್ಯರ್ ಮುಂದಿನ ರಿವಿಷನ್ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೇಳನೇ ಯುವ ಉತ್ಸವವನ್ನು ಯುವ ದಿನ ಉತ್ಸವವನ್ನು ಭಾರತದ ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಧಾರವಾಡ ಆಪ್ಷನ್ ಎರಡು ನಾಸಿಕ್ ಆಪ್ಷನ್ ಮೂರು ಇಂದೋರ್ ಅಥವಾ ಆಪ್ಷನ್ ನಾಲ್ಕು ಲಖನೌ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ನಾಸಿಕ್ನಲ್ಲಿ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಈ ಇಪ್ಪತ್ತೇಳನೇ ಯುವ ಜನೋತ್ಸವ ಸಾರಿ ಯುವ ದಿನೋತ್ಸವವನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ದಿನವನ್ನು ಆಚರಣೆ ಮಾಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಜನವರಿ ಹನ್ನೆರಡನೇ ತಾರೀಕಿನಂದು ಸ್ವಾಮಿ ವಿವೇಕಾನಂದರ ದಿನದಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತೆ ಆದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಒಂದು ಯುವ ದಿನವನ್ನು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಪ್ರಧಾನಮಂತ್ರಿ ಅವರಿಂದ ಈ ಒಂದು ದಿನದ ಉದ್ಘಾಟನೆ ಮಾಡಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ಥೀಮನ್ನು ಕೂಡ ಡಿಸ್ಕಸ್ ಮಾಡಿದ್ವಿ ಎದ್ದೇಳಿ ಎಚ್ಚರಗೊಳ್ಳಿ ಮತ್ತು ನೀವು ಹೊಂದಿರುವಂತಹ ಶಕ್ತಿಯನ್ನು ಅರಿತುಕೊಳ್ಳಿ ಅನ್ನುವ ಒಂದು ವಿಷಯದ ಆಧಾರದ ಆಧಾರವನ್ನು ಇಟ್ಕೊಂಡು ಅಥವಾ ಥೀಮನ್ನು ಇಟ್ಕೊಂಡು ನಾಸಿಕ್ನಲ್ಲಿ ರಾಷ್ಟ್ರೀಯ ಯುವ ದಿನೋತ್ಸವವನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ನಾಸಿಕ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಅಯೋಧ್ಯೆ ವಿಮಾನ ನಿಲ್ದಾಣದ ಮರುನಾಮಕರಣ ಮಾಡಲಾಗಿದೆ ಮತ್ತು ಅದರ ನೂತನ ಹೆಸರು ಎನ್ನುವಂಥ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಎರಡು ಶ್ರೀರಾಮಚಂದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ಮೂರು ಬಜರಂಗಬಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಪ್ಷನ್ ನಾಲ್ಕು ರಾಮಲಲ್ಲಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ರಾಮಾಯಣದ ಕರ್ತೃ ಆಗಿರುವಂತಹ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನ ಮೇಲೆ ಈ ಅಯೋಧ್ಯೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರನ್ನು ಮರು ನಾಮಕರಣ ಮಾಡಲಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇತ್ತೀಚೆಗೆ ಡಿಸೆಂಬರ್ ಮೂವತ್ತನೇ ತಾರೀಕಿನಂದು ಈ ಅಯೋಧ್ಯೆಯ ಏರ್ಪೋರ್ಟನ್ನು ಉದ್ಘಾಟನೆ ಮಾಡಲಾಯಿತು ಪ್ರಧಾನಮಂತ್ರಿ ಅವರಿಂದ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ಸೊ ಇದರ ಮೂಲಕ ಭಾರತದ ಸಂಸ್ಕೃತಿ ಮತ್ತು ಮುಖ್ಯವಾಗಿ ಈ ಅಯೋಧ್ಯೆಯ ಶ್ರೀರಾಮಚಂದ್ರನಿಗೆ ಸಂಪರ್ಕಿಸುವಂತಹ ನಿಟ್ಟಿನಲ್ಲಿ ಜ್ಞಾನದ ಮಾರ್ಗವಾಗಿ ಈ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣ ಗುರುತಿಸಿಕೊಳ್ಳಲಿದೆ ಅಂತ ಪ್ರಧಾನಮಂತ್ರಿಯವರಿಂದ ಉಲ್ಲೇಖಿಸಲಾಯಿತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೊಸ ಸರ್ಕಾರವು ಹೊಸ ಕಾಂಗ್ರೆಸ್ ಆಡಳಿತ ಸರ್ಕಾರವು ಕರ್ನಾಟಕದ ಐದು ಖಾತರಿ ಯೋಜನೆಗಳಲ್ಲಿ ಸೇರಿಸಲಾಗಿಲ್ಲ ಅಂತ ಗುರುತಿಸಬೇಕಾಗಿದೆ ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದು ಇನ್ಕ್ಲೂಡ್ ಆಗಿಲ್ಲ ಅಂತ ಗುರುತಿಸಬೇಕಾಗಿದ್ದು ಆಪ್ಷನ್ ಒಂದು ಅನ್ನಭಾಗ್ಯ ಆಪ್ಷನ್ ಎರಡು ಮಾಂಗಲ್ಯ ಭಾಗ್ಯ ಆಪ್ಷನ್ ಮೂರು ಶಕ್ತಿ ಅಥವಾ ಆಪ್ಷನ್ ನಾಲ್ಕು ಯುವ ನಿಧಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಮಾಂಗಲ್ಯ ಭಾಗ್ಯ ಈ ಒಂದು ಯೋಜನೆಯನ್ನು ಎಕ್ಸ್ಕ್ಲೂಡ್ ಮಾಡಿಕೊಂಡು ಉಳಿದಂತೆ ಅನ್ನಭಾಗ್ಯ ಶಕ್ತಿ ಮತ್ತು ಯುವ ನಿಧಿ ಈ ಎಲ್ಲ ಮೂರು ಯೋಜನೆಗಳನ್ನು ಭಾರತ ಕರ್ನಾಟಕ ಸರ್ಕಾರದಿಂದ ಐದು ಖಾತ್ರಿ ಯೋಜನೆಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು ಅನುಷ್ಠಾನಗೊಳಿಸಲಾಯಿತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಈ ಮಾಂಗಲ್ಯ ಭಾಗ್ಯ ಅನ್ನುವ ಈ ಒಂದು ಯೋಜನೆಯನ್ನು ಖಾತ್ರಿ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಉಳಿದಂತೆ ಈ ಯೋಜನೆಗಳು ಯಾವುವು ಅಂತಂದರೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಉಚಿತ ಯೂನಿಟ್ ಯೂನಿಟ್ವರೆಗಿನ ಫ್ರೀ ಕರೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ನಂತರ ಗೃಹಲಕ್ಷ್ಮಿಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅನ್ನ ಭಾಗ್ಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಉಚಿತ ಪ್ರಯಾಣ ಶಕ್ತಿ ಅನ್ನುವ ಯೋಜನೆಯ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಯುವ ನಿಧಿಯನ್ನು ಇತ್ತೀಚೆಗೆ ಜನವರಿ ಹನ್ನೆರಡನೇ ತಾರೀಕಿನಂದು ಅನುಷ್ಠಾನಗೊಳಿಸಲಾಯಿತು ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ ನಿರುದ್ಯೋಗ ಭಕ್ ಭತ್ಯೆ ಅಂತ ಈ ಯುವ ನಿಧಿಯನ್ನು ಪ್ರಾರಂಭ ಮಾಡಲಾಗಿದೆ ಸೊ ಈ ಐದು ಗ್ಯಾರಂಟಿಗಳ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಮಾಂಗಲ್ಯ ಭಾಗ್ಯವನ್ನು ಈ ಐದು ಖಾತರಿ ಯೋಜನೆಗಳಲ್ಲಿ ಇನ್ಕ್ಲೂಡ್ ಮಾಡಲಾಗಿಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಕ್ಯೂ ಬಿಟ್ಸ್ ಅನ್ನುವ ಈ ಒಂದು ಪದವನ್ನು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ಆಪ್ಷನ್ಗಳಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್ ಸೂಪರ್ ಕಂಪ್ಯೂಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಅಥವಾ ನಿಸ್ತಂತು ಸಂವಹನ ತಂತ್ರಜ್ಞಾನ ವೈರ್ಲೆಸ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಅಂತ ನೀಡಲಾಗಿತ್ತು ಸರಿಯಾದ ಉತ್ತರ ಏನು ಅಂತಂದರೆ ಕ್ಯೂ ಬಿಟ್ ಅನ್ನುವ ಈ ಒಂದು ಪದವನ್ನು ಮುಖ್ಯವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅನ್ನುವ ಈ ಒಂದು ತಂತ್ರಜ್ಞಾನದಿಂದ ಡೆವಲಪ್ ಮಾಡಲಾದಂತಹ ಮುಖ್ಯವಾಗಿ ಈ ಕ್ವಾಂಟಮ್ ಕಂಪ್ಯೂಟರ್ಸ್ ಅಥವಾ ಕ್ವಾಂಟಮ್ ಪ್ರಿನ್ಸಿಪಲ್ ಕ್ವಾಂಟಮ್ ಸಿದ್ಧಾಂತದ ಕ್ವಾಟಮ್ ಕ್ವಾಂಟಮ್ ಫಿಸಿಕ್ಸ್ ಸಿದ್ಧಾಂ ಸಿದ್ಧಾಂತದ ಈ ಒಂದು ಸಿದ್ಧಾಂತವನ್ನು ಬಳಸಿಕೊಂಡು ಡೆವಲಪ್ ಮಾಡಲಾಗ್ತಾ ಇರುವಂತಹ ಈ ಕ್ವಾಂಟಮ್ ಕಂಪ್ಯೂಟರ್ಸ್ಗಳನ್ನು ಅವುಗಳ ಒಂದು ಮೆಮರಿಯನ್ನು ಅಳೆಯುವಂತಹ ನಿಟ್ಟಿನಲ್ಲಿ ಯೂನಿಟ್ ಆಗಿ ಈ ಕ್ಯೂಬಿಟ್ಸ್ಗಳನ್ನು ಬಳಸಲಾಗುತ್ತೆ ನೆನ್ಪಿಟ್ಕೊಳ್ಳಿ ನಾವು ಯಾವ ರೀತಿಯಾಗಿ ಬಿಟ್ಸ್ ಅಂತ ಕರಿತೇವೆ ಸಾಮಾನ್ಯ ಕಂಪ್ಯೂಟರ್ಗಳಲ್ಲಿ ಅದೇ ರೀತಿಯಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳ ಈ ಒಂದು ಮೆಮರಿಯನ್ನು ಗುರುತು ಮಾಡಲು ಕ್ಯೂ ಬಿಟ್ಸನ್ನು ಬಳಸಲಾಗುತ್ತೆ ಅಳೆಯಲು ಮೇಜರ್ ಮಾಡಲು ಕ್ಯೂ ಬಿಟ್ಸ್ಗಳನ್ನು ಬಳಸಲಾಗುತ್ತೆ ಅಂತ ನಾವು ಆಲ್ರೆಡಿ ಈ ಒಂದು ಟಾಪಿಕನ್ನು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೇವೆ ಸೊ ಕ್ವಾಂಟಮ್ ಕಂಪ್ಯೂಟಿಂಗ್ ಈಸ್ ರೈಟ್ ಆನ್ಸರ್ ಇನ್ಜೆನ್ಯವಿಟಿ ಅನ್ನುವ ಈ ಹೆಲಿಕಾಪ್ಟರ್ ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯ ಯೋಜನೆ ಆಗಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ನಾಸಾ ಆಪ್ಷನ್ ಎರಡು ಇಸ್ರೋ ಆಪ್ಷನ್ ಮೂರು ಇ ಎಸ್ ಎ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಥವಾ ಆಪ್ಷನ್ ನಾಲ್ಕು ರಷ್ಯಾದ ರಾಸ್ ಕಾಸ್ಮೋಸ್ ಅಂತ ಇದೆ ರಾಸ್ ಕಾಸ್ಮೋಸ್ ಅಂತ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಈ ಎಂಜಿನವಿಟಿ ಅನ್ನುವ ಹೆಲಿಕಾಪ್ಟರ್ ಪರ್ಸಿವೆರೆನ್ಸ್ ಅನ್ನುವ ಮಂಗಳನ ಅಧ್ಯಯನವನ್ನು ಮಾಡುವಂತಹ ಯೋಜನೆಯ ಅಡಿಯಲ್ಲಿ ಲಾಂಚ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಇಂಜಿನ್ಯಿಟಿ ಅನ್ನುವ ಈ ಒಂದು ಹೆಲಿಕಾಪ್ಟರ್ ಏನಿದೆ ಮಂಗಳನ ಮೇಲ್ಮೈ ಮೇಲೆ ಹಾರಾಟವನ್ನು ನಡೆಸಿದಂತಹ ಮಾನವ ನಿರ್ಮಿತವಾದಂತಹ ಮೊದಲ ಸಾಧನವಾಗಿದೆ ರೋಬೋಟಿಕ್ ಹೆಲಿಕಾಪ್ಟರ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪರ್ಸಿವೆರೆನ್ಸ್ ಮಾರ್ಸ್ ಮಿಷನ್ನ ಅಡಿಯಲ್ಲಿ ಈ ಒಂದು ರೋವರ್ನ ರೋವರ್ನ ಮೂಲಕ ಈ ರೋಬೋಟಿಕ್ ಹೆಲಿಕಾಪ್ಟರ್ ಅನ್ನು ಇಂಜಿನ್ಯೂಟಿ ಮಾರ್ಸ್ ಹೆಲಿಕಾಪ್ಟರ್ ಅನ್ನೋ ಹೆಸರಿನ ಮೂಲಕ ನಾಸಾದಿಂದ ಉಡಾವಣೆ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸುಮಾರು ಹತ್ತು ಅಡಿ ಎತ್ತರದಲ್ಲಿ ಮಂಗನ ಮಂಗಳನ ಮೇಲ್ಮೈ ಮೇಲೆ ಈ ಇಂಜಿನ್ಯುಟಿ ಮಾರ್ಸ್ ಹೆಲಿಕಾಪ್ಟರ್ ಹಾರಾಟವನ್ನು ನಡೆಸಿತ್ತು ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮಂಗಳನ ಮೇಲ್ಮೈ ಅಧ್ಯಯನ ಮಾಡುವುದು ಇದರ ಮುಖ್ಯ ಉದ್ದೇಶ ಆಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಸೊ ಆಪ್ಷನ್ ಒನ್ ನಾಸಾ ಇಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಈ ಉಲರ್ ಸರೋವರದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ ಆಪ್ಷನ್ ಒಂದು ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲೊಕೇಟ್ ಆಗಿದೆ ಅಂತ ಇದೆ ಆಪ್ಷನ್ ಎರಡು ಇದು ಝೀಲಂ ನದಿಯಿಂದ ನೀರನ್ನು ಪಡೆದುಕೊಳ್ಳುತ್ತದೆ ಅಂತ ಇದೆ ಉಲರ್ ಸರೋವರ ಆಪ್ಷನ್ ಮೂರು ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಈ ಉಲರ್ ಸರೋವರವನ್ನು ರಾಮ್ಸಾರ್ ಸೈಟ್ನಲ್ಲಿ ಸೇರಿಸಲಾಯಿತು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಆಪ್ಷನ್ ಇದೆ ಮೇಲಿನ ಯಾವುದೂ ಅಲ್ಲ ಅಂದ್ರೆ ಯಾವುದೂ ತಪ್ಪಾಗಿಲ್ಲ ಅಂತ ಇದೆ ಸರಿಯಾದ ಉತ್ತರ ಏನು ಅಂತಂದರೆ ಈ ಮೇಲೆ ಆಪ್ಷನ್ ಆಪ್ಷನ್ ತ್ರೀ ಈಸ್ ರಾಂಗ್ ರಾಂಗ್ ಸ್ಟೇಟ್ಮೆಂಟ್ ಏನು ಅಂತಂದರೆ ವುಲರ್ ಸರೋವರವನ್ನ ಸಾವಿರದ ಒಂಬೈನೂರ ತೊಂಬತ್ತನೇ ಇಸವಿಯಲ್ಲಿ ಈ ರಾಮ್ ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸುವಿಯಲ್ಲಿ ಇನ್ನೂ ಈ ರಾಮ್ಸಾರ್ ತಾಣಗಳ ಒಂದು ಸಮಾವೇಶವನ್ನು ನಡೆಸಲಾಗಿ ನಡೆ ನಡೆಸಲಾಗಿರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಈ ಇರಾನಿನ ರಾಮ್ಸಾರ್ ಅನ್ನುವ ನಗರದಲ್ಲಿ ಒಂದು ಸಮಾವೇಶವನ್ನು ನಡೆಸಲಾಗಿತ್ತು ಜಾಗತಿಕವಾಗಿ ಈ ಜೌಗು ಭೂಮಿಗಳನ್ನು ಅಥವಾ ಜೌಗು ಪ್ರದೇಶಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಅಲ್ಲಿನ ಜೀವ ವೈವಿಧ್ಯತೆಗಳನ್ನು ರಕ್ಷಣೆ ಮಾಡುವಂತಹ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಈ ರಾಮ್ಸಾರ್ ಸಮಾವೇಶವನ್ನು ನಡೆಸಲಾಗಿತ್ತು ಅದರ ಪ್ರತಿಫಲವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಈ ಒಂದು ರಾಮ್ಸಾರ್ ಕನ್ವೆನ್ಷನನ್ನು ಅನುಷ್ಠಾನಗೊಳಿಸಲಾಗಿತ್ತು ಜಾರಿಗೊಳಿಸಲಾಗಿತ್ತು ಅಂತ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಸ್ ರಾಂಗ್ ಸ್ಟೇಟ್ಮೆಂಟ್ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವೆಯಲ್ಲಿ ಈ ವುಲರ್ ಸರೋವರವನ್ನು ರಾಮ್ಸಾರ್ ತಾಣಗಳ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಸೊ ಅದೇ ರೀತಿಯಾಗಿ ಈ ಟೆಕ್ಟಾನಿಕ್ ಫಲಕಗಳ ಚಟುವಟಿಕೆಯಿಂದಾಗಿ ರೂಪುಗೊಂಡಂತಹ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ವುಲರ್ ಸರೋವರ ಇದು ಜಮ್ಮು ಕಾಶ್ಮೀರದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದು ತನ್ನ ನೀರನ್ನು ಝೀಲಂ ಅನ್ನುವ ನದಿಯಿಂದ ಪಡೆದುಕೊಳ್ಳುತ್ತದೆ ಅಂತ ತಿಳ್ಕೊಂಡ್ವಿ ಝೀಲಂ ನದಿಯ ಬಗ್ಗೆ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇದು ಸಿಂಧು ನದಿಯ ಉಪ ನದಿಯಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ತ್ರೀ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಇದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಅಳಿವಿನಂಚಿನಲ್ಲಿರುವಂತಹ ಕ್ರಿಟಿಕಲ್ಲಿ ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರುವಂತಹ ಭಾರತೀಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ದು ದೊಡ್ಡಲ್ಲ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಈ ಪಕ್ಷಿಯನ್ನು ನಾವು ಎಲ್ಲಿ ಕಾಣುತ್ತೇವೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಗುಜರಾತ್ನಲ್ಲಿ ಆಪ್ಷನ್ ಎರಡು ರಾಜಸ್ಥಾನದಲ್ಲಿ ಆಪ್ಷನ್ ಮೂರು ಹರಿಯಾಣದಲ್ಲಿ ಅಥವಾ ಆಪ್ಷನ್ ನಾಲ್ಕು ಮಹಾರಾಷ್ಟ್ರದಲ್ಲಿ ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಎರಡು ಈ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯ ಹೆಚ್ಚಿನ ಸಂಖ್ಯೆಯ ಪಕ್ಷಿಗಳನ್ನು ನಾವು ಈ ರಾಜಸ್ಥಾನದಲ್ಲಿ ಕಾಣುತ್ತೇವೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗಿದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಬಗ್ಗೆ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ ತೀವ್ರವಾಗಿ ಅಳಿವಿನಂಚಿನಲ್ಲಿರುವಂತಹ ಸಂರಕ್ಷಣೆಯನ್ನು ಮಾಡಲು ಕ್ರಮಗಳನ್ನು ಕೈಗೊಳ್ಳದೇ ಹೋದರೆ ಇವುಗಳು ತಮ್ಮ ಅಸ್ತಿತ್ವವನ್ನು ಕಡಿದು ಕಳೆದುಕೊಂಡು ಅಳಿದು ಹೋಗುವಂತಹ ಸಾಧ್ಯತೆ ಇದೆ ಅಂತ ಇವುಗಳನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಯೋಜನೆಗಳನ್ನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರಕ್ಕೆ ಆರ್ಡರನ್ನು ನೀಡಲಾಗಿತ್ತು ನಿರ್ದೇಶನವನ್ನು ನೀಡಲಾಗಿತ್ತು ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ರಾಜಸ್ಥಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಗಳನ್ನು ನಾವು ಕಾಣಬಹುದಾಗಿದೆ ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಇನ್ನು ಐ ಯು ಸಿ ಎನ್ ಕೆಂಪು ಪಟ್ಟಿಯಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ಸ್ ಪಟ್ಟಿಯಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಶೆಡ್ಯೂಲ್ ಒಂದರಲ್ಲಿ ಇದಕ್ಕೆ ಹೆಚ್ಚಿನ ಒಂದು ರಕ್ಷಣೆ ಸಂರಕ್ಷಣಾ ಸ್ಥಾನಮಾನವನ್ನು ನೀಡಲಾಗಿದ್ದು ಸೈಟ್ಸ್ ನ ಅಪೆಂಡಿಕ್ಸ್ ಒಂದರಲ್ಲಿ ಇದಕ್ಕೆ ಒಂದು ಲಿಸ್ಟ್ ನಲ್ಲಿ ಸ್ಥಾನವನ್ನ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ರಾಜಸ್ಥಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಗಳನ್ನು ನಾವು ಕಾಣಬಹುದಾಗಿದೆ ಎನ್ನುವುದು ಸರಿಯಾದಂತ ಆನ್ಸರ್ ಆಗಿದೆ ಮುಂದಿನ ರಿವಿಷನ್ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೋಕಸಭಾ ಮತದಾರರನ್ನು ಹೊಂದಿರುವಂತಹ ಚುನಾವಣಾ ಕ್ಷೇತ್ರ ಯಾವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಬೆಳಗಾವಿ ಆಪ್ಷನ್ ಎರಡು ಬಳ್ಳಾರಿ ಆಪ್ಷನ್ ಮೂರು ಬಾಗಲಕೋಟೆ ಅಥವಾ ಆಪ್ಷನ್ ನಾಲ್ಕು ಉತ್ತರ ಬೆಂಗಳೂರು ಅಂತ ಇದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಉತ್ತರ ಬೆಂಗಳೂರು ಲೋಕಸಭಾ ಚುನಾವಣಾ ಕ್ಷೇತ್ರದಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಲೋಕಸಭಾ ಮತದಾರರನ್ನು ನೋಂದಣಿ ಮಾಡಿಕೊಳ್ಳಲಾಗಿದೆ ಅಂತ ಇತ್ತೀಚೆಗೆ ಮಾಹಿತಿಯನ್ನು ನೀಡಲಾಗಿತ್ತು ನಮ್ಮ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಯಿಂದ ನಮ್ಮ ಕರ್ನಾಟಕದಾದ್ಯಂತ ಸುಮಾರು ಐದು ಕೋಟಿ ಮೂವತ್ತೇಳು ಲಕ್ಷದಷ್ಟು ರಿಜಿಸ್ಟರ್ ಮಾಡಿಕೊಂಡಂತಹ ಮತದಾರರನ್ನು ರೆಕಾರ್ಡ್ ಮಾಡಲಾಗಿದೆ ಅಂತ ಮಾಹಿತಿಯನ್ನು ಶೇರ್ ಮಾಡಲಾಗಿದ್ದು ಈ ಎಂ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಸುಮಾರು ಮೂವತ್ತೊಂದು ಲಕ್ಷ ನೋಂದಣಿ ಹೊಂದಿದಂತಹ ಮತದಾರರನ್ನು ಹೊಂದುವುದರ ಮೂಲಕ ಅತಿ ಹೆಚ್ಚಿನ ಸಂಖ್ಯೆಯ ಮತದಾರರನ್ನು ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಆಪ್ಷನ್ ಫೋರ್ ಉತ್ತರ ಬೆಂಗಳೂರು ಈಸ್ ರೈಟ್ ಆನ್ಸರ್ ಈ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸುವುದು ಅಥವಾ ಪಕ್ವ ಮಾಡುವಂತಹ ನಿಟ್ಟಿನಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಯಾವ ಕೆಮಿಕಲ್ಲನ್ನು ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಕ್ಯಾಲ್ಷಿಯಂ ಕಾರ್ಬೈಡ್ ಅಥವಾ ಮೀಥೇಲ್ ಐಸೋಸೈನೇಡ್ ಕ್ಯಾಲ್ಷಿಯಂ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಕಾರ್ಬೋನೇಟ್ ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಕ್ಯಾಲ್ಸಿಯಂ ಕಾರ್ಬೈಡ್ ಸಿ ಎ ಸಿ ಟು ಅನ್ನುವ ಈ ಒಂದು ರಾಸಾಯನಿಕವನ್ನು ಬಳಸಿ ಹಣ್ಣುಗಳನ್ನು ಕೃತಕವಾಗಿ ಮಾಗಿಸುವಂತಹ ಕಾರ್ಯವನ್ನು ನಡೆಸಲಾಗುತ್ತೆ ಅಂದರೆ ನ್ಯಾಚುರಲ್ಲಾಗಿ ಈ ಹಣ್ಣುಗಳು ಮಾಗುವುದನ್ನು ಅವಾಯ್ಡ್ ಮಾಡಿ ಅವುಗಳನ್ನು ಕಡಿಮೆ ಸಮಯದಲ್ಲಿ ಪಕ್ವಗೊಳಿಸುವಂತಹ ನಿಟ್ಟಿನಲ್ಲಿ ರೈಪನ್ನು ಮಾಡುವಂತಹ ಉದ್ದೇಶದಿಂದ ಈ ಮಸಾಲ ಅಂತ ಬಳಸುವಂತಹ ಈ ಕ್ಯಾಲ್ಷಿಯಂ ಕಾರ್ಬೈಡ್ ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಈ ಒಂದು ಕೆಮಿಕಲನ್ನು ಬಳಸಲಾಗುತ್ತದೆ ಎರಡು ಸಾವಿರದ ಹನ್ನೊಂದನೇ ಇಸಿವಿಯಲ್ಲಿ ಎಫ್ ಎಸ್ ಎಸ್ ಎ ಐ ಫುಡ್ ಆ್ಯಂಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯ ಮೂಲಕ ಈ ಕ್ಯಾಲ್ಸಿಯಂ ಕಾರ್ಬೈಡ್ ಯಾವುದೇ ರೀತಿಯಾಗಿ ಈ ಹಣ್ಣುಗಳ ಮೇಲೆ ಅವುಗಳನ್ನು ಪಕ್ವಗೊಳಿಸಲು ಬಳಸಬಾರದು ಅಂತ ನಿಷೇಧವನ್ನ ಕೂಡ ಮಾಡಲಾಗಿತ್ತು ಆದರೂ ಕೂಡ ಸದ್ಯದಲ್ಲಿ ಈ ಒಂದು ಕ್ಯಾಲ್ಷಿಯಂ ಕಾರ್ಬೈಡ್ ಅನ್ನುವ ಕೆಮಿಕಲನ್ನು ಹೆಚ್ಚಾಗಿ ಬಳಸಲಾಗ್ತಾ ಇರುವುದರಿಂದ ಇತ್ತೀಚೆಗೆ ನಮ್ಮ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಫ್ ಎಸ್ ಎಸ್ ಎ ಐ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಒಂದು ಆದೇಶವನ್ನು ಹೊರಡಿಸಲಾಗಿದೆ ಇದನ್ನು ಕಂಟ್ರೋಲ್ ಮಾಡಬೇಕು ಅಂತ ಸೊ ಹೀಗಾಗಿ ಈ ಕ್ಯಾಲ್ಷಿಯಂ ಕಾರ್ಬೈಡ್ ಅಥವಾ ಸಿ ಎ ಸಿ ಟು ಅನ್ನುವ ಈ ಒಂದು ಕ್ಯಾಲ್ಶಿಯಂ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ ಐ ಎ ಎಸ್ ಕೆ ಎಸ್ ಅಕ್ಯಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಂದ ಪಿ ಡಿ ಎಫ್ ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಕಳೆದ ಎಲ್ಲ ತಿಂಗಳ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ನೀವು ನೋಟ್ಸ್ ರೂಪದಲ್ಲಿ ರಿವೈಸ್ ಮಾಡ್ಕೋಬೋದು ಅದೇ ರೀತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್ ಹ್ಯಾವ್ ನೈಸ್ ಡೇ